ನಿನ್ನೆ ಬಂದು ಸೂಪರಾಗಿ ಫೋಟೋಶೂಟ್ ಆಯಿತು ಸ್ಯಾಂಡ್ ಬ್ಯಾಂಕಲ್ಲಿ ಮತ್ತು ಕುಲಿದು ಐಲ್ಯಾಂಡ್ ಸೊ ಇಲ್ಲೆಲ್ಲ ಹೋಗಿದ್ವಿ. ಫೋಟೋಶೂಟ್ ಅಂತ ತುಂಬ ಚೆನ್ನಾಗಿದೆ. ಸೊ ಮತ್ತು ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಲೋಕಲ್ ಬೀಚ್ ಮಾಫೋಶಿಯಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಶಾರ್ಟ್ಸ್ ಎಲ್ಲ. ಸೊ ಬೇರೆ ಲೆವೆಲಾಗಿ ಬಂದಿದೆ, ಲೈಕ್ ಬ್ಲೂ ವಾಟರು, ಸೊ ಸ್ಕೈ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಫೋಟೋಗ್ರಫಿ. ಸೊ ಇವತ್ತು ಬಂದು ವಾಟರ್ವಿಲ್ಲಾ ಬುಕ್ ಮಾಡಿದ್ದೀವಿ, ವಾಟರ್ವಿಲ್ಲಾಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ನೋಡೋಣ ಹೇಗಿರುತ್ತೆ, ಬಿಕಾಸ್ ಇಲ್ಲಿ ಮಾಲ್ಡೀವ್ಸಲ್ಲಿ ಇರೋದೇ ವಾಟರ್ವಿಲ್ಲಾ. ಸೊ ವಾಟರ್ವಿಲ್ಲಾ ಲೈಕ್ ಅದು ಬೇರೆ ಲೆವೆಲ್ಲು. ಸೊ ಇವತ್ತು ಹೇಗಿರುತ್ತೆ ಫೋಟೋಶೂಟ್ ನೋಡೋಣ. ಸೊ ನೋಡಿ ಇವತ್ತಿನ ಬ್ರೇಕ್ಫಾಸ್ಟು ಪೇಪರ್ ಸರ್. ನಾವೀಗ ಫಿಲಾಹೋಹಿ ವಾಟರ್ವಿಲ್ಲಾ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಫೋಟೋಶೂಟ್ಗೆ ನಮ್ಮ ಬೋಟ್ ಪಾಯಿಂಟಲ್ಲಿ ನಿಂತಿದ್ದೀವಿ ಈಗ. ಸೊ ಬೋಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋ ಸ್ಪೀಡ್ ಬೋಟ್ಸ್ ಎಲ್ಲ ಬೇರೆ ಲೆವೆಲ್ ಕಣ್ರಿ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೊಡ್ಕೊಂಡು ಹೋಗ್ತಾನೆ, ಚೆಚ್ಕೊಂಡು ಹೋಗ್ತಾ ಇರ್ತಾನೆ. ಯಾವ ಸ್ಪೀಡ್ ಅಂತ ಹೇಳೋಕ್ಕಾಗಲ್ಲ, ಲೈಕ್ ಫಾಸ್ಟಾಗಿ ಹೋಗ್ತಾನೆ. ಬಟ್ ಹಿಂದೆ ಕಡೆ ಕೂತ್ಕೋಬೇಡಿ, ಮೋಟ್ರ್ ಸೌಂಡು ಕೂತ್ಕೊಳಕ್ಕಾಗಲ್ಲ. ಸ್ಪೀಡ್ ಬೋಟ್ ಅಲ್ಲಾದರೆ ಮುಂದೆ ಕೂತ್ಕೊಳ್ಳಿ, ಮುಂದೆ ಜಾಗ ಇಟ್ಕೊಂಡು ಮುಂದೆ ಕೂತ್ಕೊಳ್ಳಿ. ಬಂದ್ಬಿಟ್ರಪ್ಪ. ಹೌ ಮಚ್ ಕಿಲೋಮೀಟರ್ ಸ್ಪೀಡ್? 30 knots ಮೀನ್ಸ್ ಕಾರ್ 150-200. ಓಕೆ, 30 knots ಸ್ಪೀಡ್ ಅಲ್ಲಿ ಬಂದಿದ್ದಾರೆ ನೋಡಿ. ಇಲ್ಲಿ ರೆಸಾರ್ಟ್ ಬಂದಿದ್ದೀವಿ ಈಗ. ಡ್ರೈವರ್ ನಮ್ಮನ್ನು ಕರ್ಕೊಂಬಂದು ಸೇಫ್ ಆಗಿ ರೀಚ್ ಮಾಡಿಸಿದ್ದಾರೆ. ಇದೇ ನಮ್ಮ ಬೋಟು, ಅರೇನಾ ಹೋಟೆಲ್ಸ್ ಬೋಟು. ಚಿಕ್ಕ ಬೋಟ್ ಇದು, ಅದರಿಂದ ಅಲೆಗಳು 4:45 ನಾವು ಇಲ್ಲಿಂದ ಬಿಡಬೇಕು. ರೆಸಾರ್ಟ್ ಬಂದು ಆಮೇಲೆ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ. ಈ ರೆಸಾರ್ಟಲ್ಲೇ ನಾವು ಫೋಟೋಶೂಟ್ ಮಾಡಿ. ವೆಲ್ಕಮ್ ಡ್ರಿಂಕ್. ಸೊ ಗೈಸ್, ವಾಟರ್ವಿಲ್ಲಾ ರೀಚ್ ಆಗಿದ್ದೀವಿ, ಇಲ್ಲೇ ನಮ್ಮ ಫೋಟೋಶೂಟ್.